ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಜನವರಿ 1ನೇ ತಾರೀಕು 2021ನೇ ಇಸವಿ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲ ದಿವಸ ಇವತ್ತು, ಶಾಲೆಯಲ್ಲೂ ಕೂಡ ಮೊದಲ ದಿನಾನೇ ಇವತ್ತು. ಈ ಟೆನ್ಷನ್ ನಡುವೆ 10 ಮತ್ತು 12ನೇ ಕ್ಲಾಸ್ ಪಾಠ ಮರಳಿ ಶಾಲೆಗೆ. ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18 ನ ಮೆಗಾ ಕವರೇಜ್ ತೆರೆದುಕೊಳ್ತಾ ಇದೆ ಮರಳಿ ಶಾಲೆಗೆ. ಒಂಬತ್ತು ತಿಂಗಳು ಕಾಡ್ಬಿಡ್ತು ಕೊರೋನಾ ಅನ್ನುವ ಭೂತ. ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ, ಶಾಲೆ ಓಪನ್ ಮಾಡಬೇಕು ಅನ್ಬೇಕಾದ್ರೆ ಬ್ರಿಟನ್ ಭೂತದ ಭಯ ಕೂಡ ಇದೆ. ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಪೋಷಕರಿಗಂತೂ ಒಂದು ದೊಡ್ಡ ಮಟ್ಟದ ಟೆನ್ಷನ್ ಅಂತೂ ಇದ್ದೇ ಇದೆ. ಹಾಗಾದ್ರೆ ಹೇಗಿದೆ ಶಾಲೆಗಳಲ್ಲಿ ಸುರಕ್ಷತಾ ಕ್ರಮ? ಮರಳಿ ಶಾಲೆಗೆ ನ್ಯೂಸ್ 18 ನ ಗ್ರೌಂಡ್ ರಿಪೋರ್ಟ್ ಬೆಳ್ಳಂಬೆಳಗ್ಗೆ ತೆರೆದುಕೊಳ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಹೊಸ ವರ್ಷ 2021ನೇ ಇಸವಿ, ಜನವರಿ 1ನೇ ತಾರೀಕು. ಹೊಸದಾಗಿ ಶಾಲೆ ಶುರುವಾಗ್ತಾ ಇದೆ. ಅಂದರೆ ವರ್ಷದ ಮೊದಲ ದಿವಸ, ಮೊದಲ ದಿನ ಶಾಲೆ ಆರಂಭ. ಇವತ್ತಿನಿಂದ 10 ಮತ್ತು 12ನೇ ಕ್ಲಾಸ್ ಅಂದರೆ ಸೆಕೆಂಡ್ PUC ತರಗತಿಗಳು ಶುರುವಾಗ್ತಾ ಇದೆ. 9 ತಿಂಗಳ ಬಳಿಕ ಲಾಸ್ಟ್ ಮಾರ್ಚಲ್ಲಿ ಹೋಗಿದ್ದು ಬಿಟ್ಟರೆ ಇನ್ನು ಇವಾಗಲೇ ಅವ್ರು ಶಾಲೆಗೆ ಹೋಗ್ತಾ ಇರೋದು. ಶಾಲೆ ಕಾಲೇಜು ಆರಂಭ ಆಗ್ತಾ ಇದೆ. ಕೊರೋನಾ ಭಯದ ನಡುವೆ ತರಗತಿಗಳು ಶುರುವಾಗ್ತಾ ಇದೆ. ಇವತ್ತು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ಇದ್ದೇ ಇದೆ. ಪಾಲಿಸಲೇಬೇಕು ಕೊರೋನಾ ನಿಯಮಗಳನ್ನು. ಆ ಗೈಡ್ಲೈನ್ಸನ್ನು ಈಗಾಗಲೇ ಇಶ್ಯೂ ಮಾಡಲಾಗಿದೆ. ರಾಜ್ಯದೆಲ್ಲೆಡೆ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ತರಗತಿಗಳು ಶುರುವಾಗುತ್ತೆ. ಈ ಕ್ಷಣ ನೋಡ್ತಾ ಇದ್ದೀರಾ ಬೆಳಂಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್. ಇವತ್ತಿನಿಂದ ಶಾಲೆಗಳು ಶುರುವಾಗುತ್ತೆ ನಿಜ, ಆದರೆ ಮಕ್ಕಳೇ ಅಥವಾ ಸ್ಟೂಡೆಂಟ್ಸ್ ನಿಮಗಿದು ಗೊತ್ತಿರಬೇಕು, ಹಾಗಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30ರವರೆಗೆ ತರಗತಿಗಳಿರುತ್ತೆ. ವಿದ್ಯಾರ್ಥಿಗಳಿಗೆ BMTC KSRTC ಬಸ್ ಸೇವೆ ಉಚಿತ. ಎಲ್ಲೂ ಯಾರು ದುಡ್ಡು ಕಾಸು ಕೊಡೋಂಗಿಲ್ಲ. ಕಳೆದ ವರ್ಷದ ಬಸ್ ಪಾಸ್ಗಳನ್ನೇ ಈ ವರ್ಷ ತೋರಿಸಬೇಕು, ಅಂದರೆ ಬಳಸಬಹುದು. ಈ ಒಂದು ವರ್ಷ ಲಾಸ್ಟ್ ಟೈಮ್ ತಗೊಂಡಿದ್ವಿ, ದುಡ್ಡು ಕೊಟ್ಟಿದ್ವಿ, ಇವಾಗ ಹಿಂಗಾಗ್ತಿದೆ, ಏನು ವರಿ ಬೇಡ, ಅದೇ ಬಸ್ ಪಾಸನ್ನು ಯೂಸ್ ಮಾಡ್ಬೋದು. ಬಸ್ ಪಾಸ್ ನಿಮ್ಮ ಹತ್ರ ಇಲ್ಲದೆ ಹೋದರೆ, ಅಯ್ಯೋ ಮಿಸ್ ಆಗೋಯ್ತು, ಎಲ್ಲೋ ಹೋಯಿತು ಅಂತೇನಾದರೂ ಇದ್ದರೆ ನಿಮ್ಮ ಶಾಲೆಯ ID ಕಾರ್ಡನ್ನು ತೋರಿಸ್ಬೇಕು. ತೋರಿಸಿದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಕೊರೋನಾ ಟೆಸ್ಟ್ ರಿಪೋರ್ಟ್ ಕೂಡ ಇಲ್ಲ. ನೆಗಡಿ, ಕೆಮ್ಮು, ಶೀತ, ಜ್ವರ ಇದ್ದರೆ ರಿಪೋರ್ಟ್ ಇರಲೇಬೇಕು. ನೆಗಡಿ, ಕೆಮ್ಮು, ಶೀತ, ಜ್ವರ ಏನಾದರೂ ಇದ್ದರೆ ಹಾಗಾಗಿ ರಿಪೋರ್ಟ್ ಇಟ್ಕೊಂಡಿರ್ಬೇಕು. ಅದರ್ವೈಸ್ ರಿಪೋರ್ಟ್ ಬೇಕಾಗಿಲ್ಲ ನಿಮಗೆ. ಮನೆಯಿಂದಲೇ ಊಟ, ತಿಂಡಿ, ನೀರು ತಗೊಂಡೋಗ್ಬೇಕು. ಅಲ್ಲೆಲ್ಲೋ ಹೋಗ್ತೀವಿ, ಕ್ಯಾಂಟೀನಲ್ಲಿ ತಿಂತೀವಿ, ಕ್ಯಾಂಟೀನಲ್ಲಿ ಸಿಗುತ್ತೆ, ಆ ಥರ ಸೀನ್ ಇಲ್ಲ. ಸೊ ಹಾಗಾಗಿ ಊಟ, ತಿಂಡಿ, ನೀವೇನೇನು ತಿನ್ನೋದಕ್ಕೆ ಬೇಕು, ಕುಡಿಯೋದಕ್ಕೆ ಬೇಕು, ನೀರು, ಬಿಸಿನೀರು ಎಲ್ಲವನ್ನು ಕೂಡ, ಅಥವಾ ಕಷಾಯ, ವಾಟ್ ಎವರ್, ಅದೆಲ್ಲವನ್ನು ಕೂಡ ನೀವೇ ತೊಗೊಂಡು ಹೋಗಬೇಕು. ಪೆನ್ನು, ಪುಸ್ತಕ, ಊಟ, ತಿಂಡಿಯನ್ನು ಬೇರೆಯವ್ರ ಜೊತೆ ಶೇರ್ ಮಾಡಬೇಡಿ. ವಿ ರಿಕ್ವೆಸ್ಟ್, ಒಂದಷ್ಟು ತಿಂಗಳುಗಳ ಕಾಲ ಇದು ನಡಿಬಾರ್ದು. ಮೊದಲೆಲ್ಲ ಫ್ರೆಂಡ್ಸು ನಮ್ಮ ಮನೇಲಿ ಇದು ಕಣೋ, ನಮ್ಮ ಮನೇಲಿ ಇದು ಕಣೆ ಅಂತೆಲ್ಲ ಶೇರ್ ಮಾಡ್ತಿದ್ರು. ನಮ್ಮಮ್ಮ ಇದು ಮಾಡಿದ್ದಾರೆ, ಚೆನ್ನಾಗಿರುತ್ತೆ, ಟೇಸ್ಟ್ ನೋಡು, ನಿಮ್ಮಮ್ಮ ಏನು ಮಾಡಿದ್ದಾರೆ, ನಂಗೆ ಅದಿಷ್ಟ. ಸೊ ಇವತ್ತಿನಿಂದ ಹೊಸ ರೂಢಿಯನ್ನು ನೀವು ಮಾಡಿಕೊಳ್ಳೇಬೇಕು. ಒಂದಷ್ಟು ತಿಂಗಳುಗಳ ಕಾಲ ನೀವು ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಟಿಫನ್ ಬಾಕ್ಸನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಡಿ. ಕೇಳಿದ್ರೂ ಕೊಡಬೇಡಿ, ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಒಂದಷ್ಟು ದಿನ. ಜೊತೆಗೆ ಮಾಸ್ಕನ್ನು ಬಳಸಲೇಬೇಕು ಕಂಪಲ್ಸರಿ. ಸಾಮಾಜಿಕ ಅಂತರ ಇರಲೇಬೇಕು. ಮತ್ತು ಕ್ಲೆನ್ಲಿನೆಸ್, ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲೇಬೇಕು. SMS ಅಂತ ಏನು ಕರಿತಿದ್ವಿ, ಸೋಷಿಯಲ್ ಡಿಸ್ಟೆನ್ಸಿಂಗು, ಮಾಸ್ಕು, ಸ್ಯಾನಿಟೈಸರ್, ಇವೆಲ್ಲವೂ ಕೂಡ ಆಗೇ ಆಗುತ್ತೆ ಶಾಲೆ ವತಿಯಿಂದ. ಜೊತೆಗೆ ನೀವು ದೊಡ್ಡವರು, ತಿಳ್ಕೊಂಡಿರೋರು, 10ನೇ ಕ್ಲಾಸ್ ಮತ್ತು 12ನೇ ಕ್ಲಾಸು, ನೀವು ಬೇರೆಯವ್ರಿಗೆ ಬುದ್ಧವಾದ ಹೇಳಬೇಕಾಗಿರೋರು. ಸೊ ಹಾಗಾಗಿ ಇವೆಲ್ಲವನ್ನು ಕೂಡ ಆತ್ಮವಿಶ್ವಾಸದ ಜೊತೆಗೆ ಕೊರೋನಾ ಜಾಗೃತಿಯನ್ನು ಬೇರೆಯವ್ರಿಗೂ ಕೂಡ ಮೂಡಿಸಬೇಕು. ಇದು ಶಿಕ್ಷಕರಿಗೆ ಗೊತ್ತಿರುವಂಥ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದೀವಿ. ವರದಿ ಕಡ್ಡಾಯ, 50 ವರ್ಷ ಮೇಲ್ಪಟ್ಟವರು ಫೇಸ್ ಶೀಲ್ಡನ್ನು ಬಳಸಬೇಕು ಶಿಕ್ಷಕರು. ವಿದ್ಯಾರ್ಥಿಗಳ ಪಾಲಿಗೆ ಈಗ ಶಿಕ್ಷಕರೇ ಡಾಕ್ಟರ್ ಥರ, ಅವರು ಎಲ್ಲ ಹೇಳಬೇಕು ಅವ್ರಿಗೆ. ಸೊ ನೆನಪಿಡಿ, ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಿಗಾ ವಹಿಸಿ. ಮೊದಲ ದಿನದ ಮೊದಲ ತರಗತಿ ಒಂದಷ್ಟು ಖುಷಿಯಾಗಿರಲಿ.
ಮೊದಲ ಒಂದು ಗಂಟೆ ಮಕ್ಕಳ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ. ಕರೋನಾ ಕಲಿಸಿದ ಪಾಠದ ಬಗ್ಗೆ ಮಕ್ಕಳ ಜೊತೆ ಮಾತಾಡಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ಳಿ. ಆತ್ಮವಿಶ್ವಾಸದ ಜೊತೆ ಕರೋನಾ ಜಾಗೃತಿ ಮೂಡಿಸಬೇಕು. ಸರಳ ಸೂತ್ರದ ಮೂಲಕ ಹೆಚ್ಚು ಅಂಕ ಗಳಿಸೋದಕ್ಕೆ ನೀವು ಮಕ್ಕಳನ್ನು ಒಂದಷ್ಟು ಪ್ರೇರೇಪಣೆಯಾಗಿ ಆ ಶಕ್ತಿಯನ್ನು ಅವರಲ್ಲಿ ತುಂಬಬೇಕು. ಇದು ಶಿಕ್ಷಕರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು, ಜೊತೆಗೆ ಪೋಷಕರಿಗೂ ಕೂಡ ಬರ್ತಾ ಇದೆ. ಏನೇನು ಮಾಡಬೇಕು ಪೋಷಕರು ಕೂಡ, ಯಾವುದೇ ರೀತಿಯ ಟೆನ್ಷನ್ ಬೇಡ. ಪೋಷಕರಿಗೆ ಜಿಯೋ ಟಿವಿಯಲ್ಲೂ ಕೂಡ 5ರಿಂದ 10ನೇ ಕ್ಲಾಸ್ ತನಕ ಉಚಿತ ಟಿವಿ ಪಾಠಗಳು ನಡೀತಾ ಇರುತ್ತೆ. ಇನ್ನು ಬೇರೆ ಬೇರೆ ಮಕ್ಕಳನ್ನು ರೆಡಿಯಾಗಿ ಏನೇನು ಕಾಣಬೇಕು ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ.